शुद्धि माध्यम मित्र रे तमेंद्र के गोते 23ने तारीख इली ಒಂದು ಬಹಳ ಅಹಿತಕರ ಘಟನೆ ಆಗಿತ್ತು ಮೈಸೂರು ಸಿಟಿಯಲ್ಲಿ ಡಿಟೇಲ್ಸ್ ತಮಗೆ ಗೊತ್ತಿದ್ರೂ ಸ್ವಲ್ಪ ನಾನು ರಿಪೀಟ್ ಮಾಡ್ತೀನಿ ಅಮೃತ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ಯಾಲೇಸಲ್ಲಿ ಒಂದು ಡಕಾಯಿತಿ ವಿತ್ ಮರ್ಡರ್ ಆರ್ಮ್ಸ್ ಆ್ಯಕ್ಟ್ ಕೇಸ್ ರಿಜಿಸ್ಟರ್ ಆಗಿತ್ತು ಕಂಟ್ರಿ ರಿವಾಲ್ವರ್ನ ಯೂಸ್ ಮಾಡಿದರು ಭಾಳ ಒಂದು ಸೀರಿಯಸ್ಲಿ ನಾವು ಆ ಈ ಘಟನೆಗೆ ನಾವೆಲ್ಲ ತಗೊಂಡಿದ್ದೀವಿ ಗೃಹ ಸಚಿವರು ನಮಗೆ ನಿರ್ದೇಶ ಕೊಟ್ಟಿದ್ದರು ಮುಖ್ಯಮಂತ್ರಿಯವರು ಕೂಡ ನಿರ್ದೇಶ ಕೊಟ್ಟಿದ್ದರು ಇಂಥ ಘಟನೆ ಮೈಸೂರಲ್ಲಿ ಆಗೋದು ಸಾಮಾನ್ಯ ಅಲ್ಲ ಆಗಿದೆ ಇದು ಯಾವುದು ಕಾರಣಕ್ಕೆ ಪತ್ತೆ ಆಗಬೇಕು ಆ ದೃಷ್ಟಿಯಿಂದ ನಮ್ಮ ಕಮಿಷನರ್ ಅವರು 5 ಸ್ಕ್ವಾಡ್ಸ್ ಮಾಡಿ ಇಡೀ ದೇಶದಲ್ಲಿ ಬೇರೆ ಬೇರೆ ಭಾಗದ ಈ ದೇಶದ ಬೇರೆ ಬೇರೆ ಭಾಗದಲ್ಲಿ ಕಳಿಸಿದರು ಕೊನೆಗೆ ಇವತ್ತು 4 ದಿವಸ ನಂತರ ತಮಗೆ ಒಂದು ಒಳ್ಳೆಯ ಸುದ್ದಿ ಕೊಡೋಕೆ ನಮಗೆ ಸಂತೋಷವಾಗ್ತಾ ಇದೆ ಏನಂದ್ರೆ ಇದುವರೆಗೆ ನಾವು 5 ಮಂದಿ ಅರೆಸ್ಟ್ ಮಾಡಿದ್ದೀವಿ ಈ ಘಟನೆಯಲ್ಲಿ ರಾಬರಿಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಯಾರ್ಯಾರು ಪ್ಲಾನ್ ಮಾಡಿದ್ರು ಪ್ಲಾನ್ ಮಾಡಿದವರು 2 ಮಂದಿ ಅರೆಸ್ಟ್ ಮಾಡಿದ್ದೀವಿ ಅವರ ಪೈಕಿ ಒಬ್ಬರು ಮೈಸೂರವರು ಒಬ್ಬರು ಬೆಂಗಳೂರವರು ಮತ್ತೆ ಆಕ್ಚುಲಿ ಮಾಡಿದವರ ಪೈಕಿ 3 ಮಂದಿ ಆಕ್ಚುಲಿ ಮಾಡಿದವರ ಪೈಕಿ 2 ಮಂದಿ ಒಬ್ಬರು ವೆಸ್ಟ್ ಬಂಗಾಳದಿಂದ ಅರೆಸ್ಟ್ ಮಾಡಿದ್ದೀವಿ ಇನ್ನೊಬ್ಬರು ಮುಂಬೈಯಿಂದ ಅರೆಸ್ಟ್ ಮಾಡಿದ್ದೀವಿ ಪ್ಲಾನ್ ಮಾಡಿದವರು ಒಬ್ಬರು ರಾಜಸ್ಥಾನದಿಂದ ಅರೆಸ್ಟ್ ಮಾಡಿದ್ದೀವಿ ಮತ್ತೆ ಈಗ ತಾನೇ ಇಲ್ಲಿ ವೆಂಟರ್ ಆಗ್ತಾ ಇರುವಾಗ ನಮ್ಮ ಸಿಪಿ ಅವರು ನಮಗೆ ತಿಳಿಸಿದರು ಸರ್ 5 ಅಲ್ಲ 6ನೇ ಮಂದಿ ಕೂಡ ಅರೆಸ್ಟ್ ಆಗಿದ್ದಾರೆ 6ನೇ ಮಂದಿ ಅರೆಸ್ಟ್ ಆಗಿದ್ದಾರೆ 6